ಹಳೆಯಾಳ್ ಪಟ್ಟಣದ ಶಾಸಕರ ಮಾದರಿ ನಂಬರ್ 1 ಶಾಲೆಯ ಪ್ರಾರಂಭೋತ್ಸವ ಪಟ್ಟಣದ ನಂಬರ್ 1 ಶಾಲೆಯಾದ ಶಾಸಕರ ಮಾದರಿ ನಂಬರ್ 1 ಶಾಲೆಯಲ್ಲಿ ಇಂದು ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಶಾಲೆಗೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಅದ್ಧೂರಿ ಸ್ವಾಗತ ಹಾಗೂ ಶಿಕ್ಷಕರಿಂದ ಪ್ರಾರಂಭೋತ್ಸವದ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾ ಸುಧಾರಣಾ ಸಮಿತಿಯ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಪಾಲಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರಗು ತಂದು ಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪಾಲಕರಿಗೂ ಸಹ ಶಿಕ್ಷಕ ವರ್ಗದವರಿಗೂ ಸ್ವಾಗತಿಸಿದ ಶಾಲೆಯ ಮುಖ್ಯೋಪಾಧ್ಯಾಯರು ಸ್ವಲ್ಪ ಸರಿ ರೀ ಪ್ರಾರಂಭೋತ್ಸವದಲ್ಲಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಾವು ಹಿಂದಿನ ಎರಡು ತರಗತಿಗಳ ಕಾಂಪಿಟೆನ್ಸಿಯನ್ನ ಎಲ್ಲಿ ನನಗೆ ಇದಾಗಿದೆ ಏನಿದೆ ನ್ಯೂನತೆ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಕಲಿಸಿ ಮುಂದಿನ ಇದಕ್ಕೆ ಈ ವರ್ಷದ ಇದಕ್ಕೆ ಶಿಕ್ಷಕರು ಹೋಗ್ತಿದ್ದಾರೆ ಇಲ್ಲಿ ಬಂದಂತಹ ಪಾಲಕರು ತಮ್ಮ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಕಲಿಕೆಯಲ್ಲಿ ಇದ್ದಾರೆ ಎಂಬುದು ಗಮನಿಸುವುದು ಕೂಡ ತಮ್ಮ ಆದ್ಯ ಕರ್ತವ್ಯವಾಗಿದೆ ಅದನ್ನ ಶಿಕ್ಷಕರ ಜೊತೆ ಸಮಾಲೋಚನೆ ಕೂಡ ನಡೆಸಬೇಕಾಗುತ್ತೆ ಕೇವಲ ತಾವು ಏನನ್ನು ಅಬ್ಸರ್ವ್ ಮಾಡಿದೆ ನೋಡಿದೆ ಮಕ್ಕಳನ್ನು ಹಾಗೆ ಬಿಟ್ಟರೆ ಆ ಮಗು ಮತ್ತೆ ಕಲಿಕೆಯಲ್ಲಿ ಏನಾಗ್ತೋಗ್ತದೆ ಸ್ವಲ್ಪ ಹಿಂದಿರುವಿಕೆಗೆ ಸಾಧ್ಯತೆ ಇರ್ತದೆ ಅದಕ್ಕೆ ಪಾಲಕರ ಜವಾಬ್ದಾರಿ ಕೂಡ ಮುಖ್ಯವಾಗಿದೆ ಕೇವಲ ಶಿಕ್ಷಕರಷ್ಟೇ ಅಲ್ಲ ಪಾಲಕರು ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ತನ್ನ ಮಗು ಇವತ್ತು ಶಾಲೆ ಹೋಗಿ ಬಂದ ನಂತರ ಏನು ಓದಿದ ಏನು ಕಲಿತ ಎಷ್ಟು ಲೆಕ್ಕ ಬಿಡಿಸಿದ ಎಷ್ಟು ಗ್ರಾಮರ್ ಅನ್ನು ಅಥವಾ ಗೀತಿಕತೆಯನ್ನು ನೋಡಿದ ಇತ್ಯಾದಿ ಅಂಶಗಳನ್ನು ಪ್ರತಿಯೊಬ್ಬ ಪಾಲಕರು ಪ್ರತಿಯೊಬ್ಬ ಮಗುವಿನ ಪಾಲಕರು ನೋಡಬೇಕು ನೋಡಿದಾಗ ಮಾತ್ರ ಮನವರಿಕೆ ಆಗ್ತದೆ ಆ ಮಗುವಿನ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ನೀವು ಒಂದು ಕಾರ್ಯಾಗಲಿಕ್ಕೆ ಈಗಾಗಲೇ ನಮ್ಮಲ್ಲಿ ಮಗುವಿಗೆ ಮುಟ್ಟಲಿಕ್ಕೆ ಇರುವಂತಹ ಎರಡನೇ ಆಧಾರ ಸಂದರ್ಭಗಳು ಇದರಲ್ಲಿ ಪಾಲಕರ ಒಂದು ಕಿವಿ ಮಾತು ಹೇಳೋದಂದ್ರೆ ಶಾಲೆಯಲ್ಲಿ ನಾವು ಶಿಕ್ಷಕರು ನೀಡುವಂತಹ ಕಲಿತಾ ಫಲಗಳನ್ನು ಆಧರಿಸಿ ಕೊಡುವಂತಹ ಕಲಿತಾ ಹಾಳೆಗಳೇ ಹೆಚ್ಚಿನ ಶಿಕ್ಷಣಕ್ಕೆ ಒಂದು ಮುಖ್ಯ ನಮಗೆ ಪಠ್ಯವಾಗಿರ್ತದೆ ಹೀಗಾಗಿ ಮುಂಬೈನಲ್ಲಿ ಕೂತು ಹೋಗ್ಬೇಕು ಅಂತ ಹೇಳ್ತಿರ್ತಾರೆ ಶಾಲೆ ಎಸ್ಪಿಎಂಸಿಯವರು ಹಾಗೆ ಮುಖ್ಯೋಪಾಧ್ಯಾಯರವರನ್ನ ಗೌರವಿಸ್ಬೇಕು ವಿನಂತಿ ಮಾಡ್ಕೊಳ್ತೇನೆ